गाबरी पड़ता ऐन निम्स ऐनो नानी विषय हेतने अभिषेक यदे कारणकू नीन तप निर्धार तक बार सर विषय ऐन नम ते सा कारण व्यक्तिन ना नोड़े कत्तर्साक्तेने इले पक्कदूर कई मेले हच्चे गुरुतिदे इष्टु दिवस आ विषयकोस्कर कायतान बलि हाक्ते अट निे ना कोंदवनु सिक्पुट हत्ते निम्स कायि नीनिद्दल्ले अवनन्न कळिस्ते नानु नोड्ता इरु अवनन्न नानु बिडल्ल बिडल्ल अवनन्न समुद्र समुद्र अण्णा बेड समुद्र बेक्के नन्नन्न तडेबेड प्लीज नन्न मातु केळु निन्न आवेश संकट नन्न अर्थ आगुत्ते अवनन्न कोंद्रे ते वापस बरतार विक्की नन समाधान पड़सक ट्रई मेड प्लीज समुद्र नोड़ को नलेगर पट्टिब हेण्मार सत्रे आणुमक्तर नंदे सायस योचने नंदे कल्क नो नन गु प्लीज ना तड़ी बेड़ समुद्र नन गु हेगती अंत नोड़ अदे फोटो तक बंदी इन मनुष्य अल हच्चे गुर्तल्ल अंदे देवरे इन्नु एष्टु दिन नानु कायबेकु नन्न तंदे कोंद शत्रुगोस्कर नानिन्नु एष्टु दिन कायबेकु ಮಗಳೊಂದೇ ಶಾಪ ಆಗ್ತಾ ಇದ್ದೀವಿ ಅನುಭವಿಸ್ತೀಯ ನೀನು
ಹೆತ್ತು ಮಗಳು ಅನ್ನೋದು ನೋಡ್ದೆ ನನಗೆ ಶಾಪ ಹಾಕ್ತೀಯಲ್ಲ. ನಿನಗೆ ಅಷ್ಟು ಕೋಪ ಇದೆ ಅಂದ್ರೆ ಇನ್ನು ನಾನು ನಿನ್ನ ಮಗಳು, ನನಗೂ ಅಷ್ಟೇ ಕೋಪ ಇರುತ್ತೆ. ಇವಾಗಿದೆ ನೋಡ್ತಾ ಇರು. ಬಂದ್ಯಾ? ನಿನ್ನೆ ಹುಡುಕ್ತಾ ಇದ್ದೆ. ಏನ್ ಹೇಳಿ ಅಕ್ಕ? ನನಗೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕನ್ನಿಸ್ತಾ ಇದೆ. ಹೋಗಿ ಮಾಡ್ಕೊಂಡ್ ಬಾ. ಹತ್ತು ನಿಮಿಷ ಅಕ್ಕ, ರೆಡಿ ಮಾಡ್ಕೊಂಡ್ ಬರ್ತೀನಿ. ಹೋಗು. ಈಗಿದೆ ನಿನಗೆ ಮಾರಿ ಹಬ್ಬ, ನೋಡ್ತಾ ಇರು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತ? ಅರೆ, ಎಣ್ಣೆ ಖಾಲಿ ಆಗಿದೆ. ನಿನ್ನೆ ಸಂಜೆ ತಾನೇ ತುಂಬಿಸಿಟ್ಟಿದ್ನಲ್ಲ. ಏನೋ ಸ್ಟೋರ್ ರೂಮಿಂದ ತಂದ್ರಾಯ್ತು. ಸರೋಜಾ, ಗಮ್ ಅಂತ ಇದೆ, ಬಜ್ಜಿ ಮಾಡ್ತಾ ಇದ್ಯಾ? ನಾನು ಹೇಳಲೇ ಇಲ್ಲ, ನನಗಿಷ್ಟ ಅಂತ ತಿಳಿದು ಮಾಡ್ತಾ ಇದ್ಯಾ? ಆಹಾ, ಗಮ್ ಅಂತ ಇದೆ ಕಣೆ. ಇವಾಗಿದೆ ನಿನಗೆ ಮಾರಿ ಹಬ್ಬ, ನೋಡ್ತಾ ಇರು. ಬಜ್ಜಿ ಆಯ್ತೇನೆ. ನನ್ನ ಮದುವೆ ನಿಲ್ಲಿಸಿ ನನಗೆ ಉಪಕಾರ ಮಾಡಿದ್ದಕ್ಕೆ ಇವತ್ತು ನೇತ್ರಂಗೆ ತೊಂದರೆ ಆಯಿತು. ಛೇ, ಆ ಹಾಳ ಡಾಕ್ಟ್ರು ನಮ್ಮ ನೇತ್ರಂಗೆ ಕೆಲಸ ಇಲ್ಲ ಅಂದ್ಬಿಟ್ಟ. ಪೂರ್ತಿ ತಪ್ಪ ಡಾಕ್ಟ್ರ್ ಕಡೆನೇ ಇಟ್ಕೊಂಡು ತನ್ನ ತಪ್ಪನ್ನ ತೋರಿಸ್ಕೊಳೋಕ್ಕಾಗದೆ ಸಣ್ಣವನಾಗ್ಬಿಟ್ಟ. ಏನಾದರೂ ಉಪಾಯ ಮಾಡಿ ಡಾಕ್ಟ್ರನ್ ಇಲ್ಲಿಂದ ಓಡಿಸ್ಬಿಡ್ಲ, ಎಳ್ಳಿಲಿ ತುಂಬ ದೊಡ್ಡ ಹೆಸರಿದೆ ನನಗೆ. ಯಾರನ್ನೊಂದು ಏನು ಪ್ರಯೋಜನ, ಎಲ್ಲ ನನ್ನ ಗ್ರಾಚಾರ ಅಷ್ಟೇ. ಬೇಜಾರು ಮಾಡ್ಕೋಬೇಡ್ವೆ. ಬೇಜಾರಾಗದೆ ಇನ್ನೇನಾಗುತ್ತೆ ಹೇಳು? ಅಕ್ಕ ಹುಷಾರಾಗಬೇಕು, ಅವಳು ಮೊದಲಿಂದರ ಆಗಬೇಕು ಕಣೆ. ಅದಕ್ಕೆ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ಬೇಕು. ಆದರೆ ನನಗೆ ಬರ್ತಿರೋ ಸಂಬಳದಿಂದ ಅದಾಗ್ತಿಲ್ಲ. ನನಗೆ ಕೈ ತುಂಬ ದುಡ್ಡು ಬೇಕು, ಒಳ್ಳೆ ಕೆಲಸ ಬೇಕು. ಈ ಹಳ್ಳಿಯಲ್ಲಿ ನಾನು ಏನು ಮಾಡಲಿ ಹೇಳು? ಮಕ್ಕಳು ದಾಟ ಸಾಮಾನು ಅಂಗಡಿ ಇಟ್ಟರೆ ದಿನಕ್ಕೆ 500 ರೂಪಾಯಿ ಲಾಭ ಫಿಕ್ಸ್. ಅದಕ್ಕೆ ಬಂಡವಾಳ ಅಂತ ಲಕ್ಷಗಟ್ಟಲೆ ಬೇಕು. ಕೊಡ್ತೀಯಾ? ಹಾಗಾದರೆ ಹಾಲಿನ ಡೈರಿ ಲೆಕ್ಕ ಬರೆಯ ಕೆಲಸಕ್ಕೆ ಸೇರ್ಕೋಬೋದಲ್ವಾ? ಒಂದು 5,000 ಕೊಡ್ತಾರಂತೆ, ಸಂಜೆ 5-7 ಕೆಲಸ ಅಷ್ಟೇ. ನೀನು ಹೂ ಅಂದರೆ ಡೈರಿ ತಮ್ಮನ ಜೊತೆ ಈಗಲೇ ಮಾತಾಡ್ತೀನಿ ನೋಡು. ಫೋನ್ ಮಾಡ್ಲಾ? ಲಾ, ಅವ್ರ ಮಗಳೇ ಡೈರಿ ಲೆಕ್ಕ ಬರೀತಿಲ್ವಾ? ಉಪಯೋಗಕ್ಕೆ ಬರೋಂಥದ್ದೇನಾದರೂ ಐಡಿಯಾ ಕೊಡು. ನನಗೆ ಅಕ್ಕ ಹುಷಾರಾಗಬೇಕು, ನನ್ನ ಕೂಲಿ ಕೆಲಸಕ್ಕೆ ಸೇರ್ಕೊಂಬಿಡ್ಲ. ಏಯ್ ಬಿಡ್ತು ಅನ್ನೋ ನೇತ್ರ, ನಿನ್ನ ಯೋಗ್ಯತೆಗದಲ್ಲ, ವಿಶ್ವಾಸ ಕಳ್ಕೊಬೇಡ. ನೇತ್ರ, ತಕ್ಷಣಕ್ಕೆ ನಮಗೆ ದಾರಿ ಸಿಗದೇ ಇರ್ಬೋದು, ಬಟ್ ಚಿಂತೆ ಮಾಡಬೇಡ. ನಾನು ಸುಬ್ಬ 4 ಕಡೆ ವಿಚಾರಿಸ್ತೀವಿ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನಿನ್ನ ಒಳ್ಳೆತನಕ್ಕೆ ಖಂಡಿತ ನಿನಗೆಲ್ಲಾದರೂ ಕೆಲಸ ಸಿಕ್ಕೇ ಸಿಗುತ್ತೆ ನೇತ್ರ. ನಿನ್ನ ಕಷ್ಟಗಳೆಲ್ಲ ದೂರ ಆಗೇ ಆಗುತ್ತೆ.